ಕಲ್ಗೂಡು ತಾಲೂಕಿನ ವಿಧಾನಸಭಾ ಕ್ಷೇತ್ರದ್ದು ಹಳ್ಳಿ ಮೈಸೂರು ಹೋಬಳಿಗೆ ಸೇರುತ್ತೆ. ಅಲ್ಲಿ ಇವತ್ತು ನಾವೆಲ್ಲ ಸುಮಾರು 1.5 ಸಾವಿರ ಜನ ಸೇರಿ ಇವತ್ತು ಮತ್ತೆ ಒಂದು ಸಭೆ ತೀರ್ಮಾನ ಮಾಡಿದ್ವಿ. ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ಎಲ್ಲ ಸರ್ವಾನುಮತದಿಂದ ನಮ್ಮ ಪುಟ್ಟಸಾಮಪ್ಪನವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರು ಅರ್ಕೂಡು ಒಳೆಸಿಬ್ರ ಎರಡಕ್ಕೂ ಅವರೇ, ನಮ್ಮ ಹಳ್ಳಿ ಮೈಸೂರಿಗೂ ಅವರೇ, ಇಲ್ಲೂ ಅವರೇ. ಪುಟ್ಟಸಾಮಪ್ಪನವರು ಮತ್ತು ಪಾಪಣ್ಣಿಯವರು, ಜವರೇಗೌಡರು, ನಮ್ಮ ಗುರುಗುಂದಳ್ಳಿ ಜವರೇಗೌಡರು, ರಾಜೇಗೌಡರು ಮುತ್ತಿಗೆ, ಆಮೇಲೆ ಚಂದ್ರಶೇಖರ್ ಮಾಜಿ ಜಿಲ್ಲಾ ಪರಿಷತ್ತು ಕೃಷ್ಣೇಗೌಡರು ಇರ್ಬೋದು, ನಮ್ಮ ಹಿಂದಳ್ಳಿಯ ಪುಟ್ಟಸಾಮಣ್ಣ, ಪುಟ್ಟರಾಜಣ್ಣ, ವಿಕಾರ್ ವಿಶ್ವನ, ಆಮೇಲೆ ಬಾಚಳ್ಳಿ ಶಿವಣ್ಣ, ಆಲ್ಗೊಂಡಳ್ಳಿ ಚೆನ್ನೇಗೌಡರು, ಸೋಮಶೇಖರು ಮತ್ತು ಚಂದ್ರಣ್ಣ ಎಲ್ಲ ಕೂತ್ಕೊಂಡು ಒಂದು 14 ಜನದ ಕಮಿಟಿ ಮಾಡಿದ್ದೀವಿ. ಅವ್ರು ಕೂತ್ಕೊಂಡು ಏನು ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾರ್ಗದರ್ಶನ ಕೊಡ್ತಾರೆ. ದೇವೇಗೌಡರಿಗೆ 60 ವರ್ಷ ಆ ಹೋಬಳಿ ರಾಜಕೀಯ ಶಕ್ತಿ ಕೊಟ್ಟಂತ ಹೋಗ್ಲಿ, ಇವತ್ತು ಹಿರಿಯರಿಲ್ಲ, ಅವ್ರಿಗೆ ಯಾವುದೇ ತರ ಧಕ್ಕೆ ಬರೋದಂಗೆ ನಡ್ಕೊಳ್ಳೋದು ನಮಗೆ ಫಸ್ಟು. ಆಮೇಲೆ ಅವ್ರು ಕೂತ್ಕೊಂಡು ಏನು ಹೇಳ್ತಾರೆ ಆ ನಿರ್ಣಯ ಸಾಯಂಕಾಲ ಅರ್ಕಲ್ಗೂಡು ತಾಲೂಕಿನ ನಮ್ಮ ಶಂಕರಣ್ಣ, ಸತೀಶು, ಸೋಮಶೇಖರು, ಚೌಡೇಗೌಡರು, ರಾಜೇಗೌಡರು, ಈ ಕಡೆ ನಮ್ಮ ಪಾಪಣ್ಣಜ್ಜಿ, ರಮೇಶಣ್ಣ ಮತ್ತು ಯೋಗೇಶು, ಎಲ್ಲ ಮುಖಂಡರುಗಳು, ಲೋಕೇಶು ಎಲ್ಲ ಕರೆದಿದ್ದೀನಿ. ಸಾಯಂಕಾಲ ಕೂತ್ಕೊಂಡು ಇನ್ನೊಂದು ಮಾಡಿ ಅರ್ಕಲ್ಗೂಡಲ್ಲಿ ಆಮೇಲೆ ಒಂದು ಸಭೆ ಮಾಡಿ ಕೂತ್ಕೊಂಡು ಏನು ಅಂತ ನೋಡಿ. ನಾನು ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ. ಅವರು ಪಕ್ಷಕ್ಕೆ ಸೇರ್ತೀವಿ ಅಂತ ಕುಮಾರಣ್ಣ ಹತ್ರ ಹೋಗ್ಯವ್ರೆ, ಅದನ್ನು ಅವರು ಕುಮಾರಣ್ಣರು ಅದು ಹಾಸನ ಜಿಲ್ಲೆದು ಕೂತ್ಕೊಂಡು ನಾವು ಮಾತಾಡೋಣ ಅಂತ ಹೇಳಿದ್ರೆ ಅದೇನೈತೆ ಕೂತ್ಕೊಂಡು ಎಲ್ಲ ಜನಾಭಿಪ್ರಾಯ ತಗೊಂಡು ನಾವು ಮಾಡ್ತೀವಿ ನೋಡ್ರಿ. ನನಗೆ ಯಾರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ, ಆಮೇಲೆ ನಮ್ಮ ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.